नमी गोट ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸೊರಬ ವಿಧಾನಸಭಾ ಕ್ಷೇತ್ರದ ಹಾನ್ಲೆ ಗ್ರಾಮ ಪಂಚಾಯಿತಿ ಹಿರೇನೂರು ಗ್ರಾಮ ಪಂಚಾಯಿತಿ ಮತ್ತು ಸೈದೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ನೆರೆ ಹಾವಳಿ ಪ್ರತಿ ವರ್ಷ ಬರ್ತಾ ಇದೆ. ಈ ಪ್ರತಿ ವರ್ಷ ಬರ್ತಾ ಇರೋ ಪ್ರಯುಕ್ತ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಪ್ರತಿ ವರ್ಷ ಒಂದು ಪ್ರವಾಸದಂತೆ ಈ ಪ್ರದೇಶಕ್ಕೆ ಆಗಮಿಸಿ ಮಾಧ್ಯಮಕ್ಕೆ ಮತ್ತು ಸಾಮಾಜಿಕ ಜಾಲತಾಣ ಈ ನೆರೆ ಹಾವಳಿ ಬಗ್ಗೆ ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಿಟ್ಟರೆ ಇವತ್ತಿನವರೆಗೂ ಯಾವುದೇ ಒಂದು ಪರಿಹಾರವನ್ನು ರೈತರಿಗಾಗಲಿ ಈ ನೀರನ್ನು ಉಪಯೋಗಿಸೋಕ್ಕಾಗಲಿ ಯೋಜನೆಯನ್ನು ಅಥವಾ ಯೋಜನೆಯನ್ನು ಮಾಡದಂತಹ ಈ ಕರ್ನಾಟಕ ಸರ್ಕಾರ ಒಂದು ಲೀಟರ್ ನೀರಿಗೆ 20 ರೂಪಾಯಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಲಕ್ಷಾಂತರ ಕ್ಯೂಸೆಕ್ ನೀರು ಈ ರೀತಿ ಹಾಳಾಗ್ತಿರೋದು ಸರ್ಕಾರಕ್ಕೆ ಗಮನಕ್ಕೆ ಬಾರದೇ ಇರುವುದು ಒಂದು ಬೇಜಾರದ ಸಂಗತಿ. ಅಲ್ಲದೆ ಈ ನೀರು ನೋಡ್ತಾ ಇದ್ದೀರಿ, ಲಕ್ಷಾಂತರ ಕ್ಯೂಸೆಕ್ ನೀರು ಈ ಇದರಲ್ಲಿ ಸ್ಟಾಕ್ ಆಗಿದ್ದರೂ ಸಹ ಇದರಿಂದ ರೈತರು ಭಾರಿ ಹಾನಿಕರಣಾಗಿದೆ. ಸಾವಿರಾರು ಹೆಕ್ಟೇರ್ ಭೂಮಿ ಈ ಪ್ರದೇಶದಲ್ಲಿ ಜಲಾವೃತಾಗಿದ್ದು ಹಾಕಿದಂಥ ಗೊಬ್ಬರ ಬೆಳೆ ಇನ್ನಿತರ ಯಾವುದೇ ಒಂದು ರೈತರಿಗೆ ಉಪಯುಕ್ತವಾಗದೆ ರೈತರ ಕುಟುಂಬ ಬೀದಿ ಪಾಲಾಗಿದೆ. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರಪ್ಪನವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ BS ಯಡಿಯೂರಪ್ಪನವರು ಹಾಗೂ ಈ ಸೊರಬ ವಿಧಾನಸಭಾ ಕ್ಷೇತ್ರದ ಮಾಜಿ ನೀರಾವರಿ ಸಚಿವರಾಗಿ ಅನುಭವ ಇರುವಂಥ ಕುಮಾರ್ ಬಂಗಾರಪ್ಪನವರು ಈ ಒಂದು ನೀರೇನು ನೆರೆ ಬಂದು ರೈತ ಸಂಕಷ್ಟವಾಗಿದೆ, ಇದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡಬೇಕು. ಅಲ್ಲದೆ ಕರ್ನಾಟಕ ಸರ್ಕಾರ ಈ ಒಂದು ನೀರನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕಂತ ಒಂದು ಯೋಜನೆ ಮತ್ತು ಯೋಜನೆಯನ್ನು ಮಾಡಿ ಈ ನೀರನ್ನು ಸದುಪಯೋಗ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನೀ ಮತ್ತು ರಾಮನ್ ಏನೇನು ಫಸ್ಟಿಗೆ
ನಮ್ಮ ಸಾಗರ ತಾಲೂಕು ಕಾಂಜೆ ಗ್ರಾಮ ಮತ್ತು ಹಿರೇನಲ್ಲೂರು ಮತ್ತು ಸೈದೂರು ಈ ಗ್ರಾಮ ಮೂರು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಲಾಸು ಎಷ್ಟು ಸಾವಿರಾರು ಎಕ್ರೆ ಮುಣುಕೈತಿ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಯಾವ ನನಗೆ 66 ವರ್ಷ ಇದೇ ಫಸ್ಟ್ ನಾನು ಈ ನೆರೆ ನೋಡೋದು ಈ ಜಾಗಕ್ಕೆ ಬಂದಿರೋದು. ನಾನು ಇಷ್ಟರ ಒಳಗೆ ಕಾಣಲ್ಲ ಇಂಥ ನೆರೆನ. ಮೇಲೆ ನೆಟ್ಟಿ ಮಾಡಿರೋ ಗದ್ದೆಲ್ಲ ಹೋಗ್ಬಿಡ್ತೀವಿ ವರ್ಷ. ಮುಖ್ಯಮಂತ್ರಿ ಆದರು ಯಡಿಯೂರಪ್ಪರು ಬಂದೋದ್ರು, ಕಾಗೋಡು ತಿಮ್ಮಪ್ಪನವರು ಬಂದರು, ಬಂಗಾರಪ್ಪ ಮಧು ಬಂಗಾರಪ್ಪ ಬಂದರು, ಕುಮಾರ್ ಬಂಗಾರಪ್ಪ ಬಂದರು, ಯಾರೇ ಬಂದು ನೋಡಿದರೂ ನಮಗೊಂದು ಏನು ಪರಿಹಾರ ಇವೊಂದು ಒಂದು 25 ಗ್ರಾಮಕ್ಕೆ ಏನು ಎಲ್ಲ ಮುಳುಗಡೆಯಾಗಿ ಈ ಥರ ತೇಲೋದ್ರು ಒಬ್ಬರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಪರಿಸ್ಥಿತಿ ಇಲ್ಲಿ ಏನೇನೋ ಆಗ್ತೈತಿ ಅದು ನಮಗೆ ಗೊತ್ತದು. ಇಂಥ ನೆರೆಯೂ ನಾವು ಯಾವ ಕಾಲದಾಗೂ ಕಂಡಿರಲ್ಲ. ನನಗೆ 66 ವರ್ಷ ಆದರೆ ಇದೇ ಫಸ್ಟ್ ಈ ಜಾಗಕ್ಕೆಲ್ಲ ಬಂದದ್ದು ನೆರೆ. ಶಿವಮೊಗ್ಗ ಜಿಲ್ಲೆ ಅಧಿಕಾರಿಗಳು ಬಂದರು, ಕಾಗೋಡು ತಿಮ್ಮಪ್ಪನವ್ರು ಬಂದರು, ಯಡಿಯೂರಪ್ಪನವ್ರು ಬಂದರು, ಕುಮಾರ್ ಬಂಗಾರಪ್ಪ ಬಂದ, ಮಧು ಬಂಗಾರಪ್ಪರು ಬಂದರು, ಯಾರು ಏನೇ ಬಂದರೂ ಏನು ಇಲ್ಲಿ ನಮಗೆ ಒದಗಿಸಂಗೆ ಮಾಡಿಲ್ಲ, ಏನೂ ಮಾಡಿಲ್ಲ. ಇಂಥ ನೆರೆ ಬಂದರು ಈ ಕ್ಷಣಕ್ಕೂ ಯಾವ ಅಧಿಕಾರಿನೂ ಇಲ್ಲಿಗೆ ಬರಲಿಲ್ಲ. ಆದಷ್ಟು ಪರಿಹಾರ ಕೊಡೋದಕ್ಕೆ ರೈತರ ಬಗ್ಗೆ ಆದಷ್ಟು ಬೇಗ ನಮಗೆ ಪರಿಹಾರ ಕೊಡೋದಕ್ಕೆ ಏರ್ಪಾಟು ಮಾಡಿಕೊಡ್ಬೇಕಾಗಿ ಕೇಳ್ಕೊಡ್ತೇವೆ. ನಿಲ್ಲ ಆಫ್ ಮಾಡು. ಮುಖ್ಯಮಂತ್ರಿ ಪ್ರಾಣ ಇದು ಪ್ರಣಾಯಕ ವಚನ ಮಾಡಬೇಕಾದ್ರೆ ಪ್ರತಿಯೊಂದು ರೈತರನ್ನು ಕರೆಸ್ತಾರೆ. ಈವಾಗ ರೈತರು ಈ ತರಕಾದಾಗ ಗೆದ್ದಾದ್ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ಬರೋದಿಲ್ಲ ಮಾಡೋದಿಲ್ಲ. ನಮ್ಮ ಪಾಡು ನಮಗೆ ನಾವೇ ನೋಡ್ಕೋಬೇಕಿಲ್ಲಿ. ಈ ಥರ ತೇಲೋದ್ರೂ ಸಹಿ ಬಿಟ್ಟರು ಸಹಿ. ಗೊಬ್ಬರ ಗೊಬ್ಬರ ಹೋತು, ನೆಟ್ಟಿ ಮಾಡಿದ ಆಳು ಹೋತು, ಅಗೆ ಹೋತು, ಎಲ್ಲ ಹೋತು. ನಮ್ಮನ್ನು ಕೇಳರೇ ಗತಿಯಿಲ್ದಂಗೆ ಆತು ಇದೊಂದು ಕ್ಷೇತ್ರದಾಗೆ. ಶಿವಮೊಗ್ಗ ಜಿಲ್ಲಾ ಅಧಿಕಾರಿ ಸಾಗರದಿಂದ ಇಲ್ಲಿಂದ 18 ಕಿಲೋಮೀಟ್ರ್ ಆದರೂ ಯಾರೂ ಇಲ್ಲಿಗೆ ಬಂದು ಒಂದು ನೋಡ್ಕೊಂಡು ಹೋಗಂಗಿಲ್ಲ. ನೋಡಿದ್ರೈತಿ ಒಬ್ಬರು 18 ಕಿಲೋಮೀಟ್ರ್ ಎಷ್ಟು ದೂರ ಐತಿ ಅಂಥದ್ರಾಗ ಒಬ್ಬರು ಯಾರು ಶಿವಮೊಗ್ಗ ಜಿಲ್ಲಾಧಿಕಾರಿ ಸಹ ಬರಲ್ಲ. ಯಾರು ಸರ್ಕಾರಿ ಕಾರನ್ನೇ ಕೊಟ್ಟರು ಇವ್ರು ಬರೋದಿಲ್ಲ. ಎ ಸಿ ರೂಮ್ನೇ ಕುತ್ಕೊಂಡು ಇವರು ರಾಜಕೀಯ ಮಾಡ್ತಾಯಿದ್ದಾರೆ. ಇಲ್ಲಿ ರೈತರದ್ದು ಏನಾಗೈತಿ ಅನ್ನೋದು ಗೊತ್ತಿಲ್ಲ. ಇಂಥ ಸರ್ಕಾರ ಇರೋದು ಒಂದೇ, ಇದನ್ನು ಬಿಡೋದು ಒಂದೇ. ರೈತರು ಹೆಣದ ಮೇಲೆ ಮತ್ತು ಅಧಿಕಾರ ಮೇಲೆ ಮಾಡೋದು. ಆದಷ್ಟು ಬೇಗ ಮಾಡಿಲ್ಲ ಅಂದರೆ ನಾವು ಇಲ್ಲಿ ಸಾಯ್ತೀವಿ. ನಮ್ಮ ಪರಿಸ್ಥಿತಿ ಏನಾಗೈತಿ ಬಂದು ನೋಡ್ರಿ ಒಂಚೂರ. Yeah.